ಸಾಕಷ್ಟು ವರ್ಷಗಳಿಂದ ಇದೆ ಅಂತ ನೀವೇ ಹೇಳಿದ್ರಿ. ಸೊ ಅದರಿಂದ ಕೆಲವೊಂದು ಯಾವುದೇ ಬೇರೆ ಭಾಷೆಯ ದೊಡ್ಡ ಬಜೆಟ್ ನೀವು ಹೇಳಿದಾಗ ಅದರ ಸಿನಿಮಾಗಳು ಬಂದು ಅಂದಾಗ ಸಾಕಷ್ಟು ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತವೆ, ಅದರ ಸಮಸ್ಯೆ ಆಗ್ತದೆ. ಆ ಸಮಯದಲ್ಲಿ ಮಾತ್ರ ಚಿತ್ರತಂಡದವರು ಮಾತಾಡ್ತಾರೆ ಈ ಸಮಸ್ಯೆ ತುಂಬಾ ದೇವರುಗಳಿಂದ ಇದೆ. ಯಾಕೆ ಇಂಡಸ್ಟ್ರಿ ಇದ್ರ ವಿರುದ್ಧ ಮುಂದಾಗ್ತಾ ಇಲ್ಲ, ಇದ್ರ ವಿರುದ್ಧ ಯಾಕೆ ಬೆಕ್ಕಿ ಗಂಟೆ ಕಟ್ಟೋರು ಯಾರೋ ಅನ್ನೋ ತರ ಆಗ್ಬಿಟ್ಟಿದೆ ಸರ್ ಇಲ್ಲಿ ನೋಡಿ. ನಾನು ಹೇಳಿದ ಸಾಕಷ್ಟು ವರ್ಷಗಳಿಂದ ಆಗ್ತಾ ಇದೆ. ಕಳೆದ 2 ವರ್ಷದಲ್ಲಿ ಯಾವ ಸಿನಿಮಾದ ಏನೂ ಆಗಿಲ್ಲ, ತಿರ್ಗಾ ಈಗ ಮತ್ತೆ ಶುರು ಆಗಿದೆ. ಈಗ ದೊಡ್ಡ ದೊಡ್ಡವ್ರು ಕೂತ್ಕೊಂಡು ಮಾತಾಡ್ತಾರೆ, ಅಂಡ್ ಅವ್ರುಗಳು ಕೂಡ ಅವ್ರ ಜೊತೆ ಸೇರ್ಬಿಟ್ಟು ಏನ್ ಬೇಕು ಬೆಸ್ಟ್ ಪಾಸಿಬಿಲಿಟೀಸ್ ಖಂಡಿತವಾಗ್ಲು ಮಾಡ್ಬೇಕಾಗುತ್ತೆ. ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೇಗೆ ಅಂದ್ರೆ ಕಮರ್ಷಿಯಲ್ ಆಗಿ ನೋಡ್ತೀವಿ, ಕಮರ್ಷಿಯಲ್ ಆಗಿ ನೋಡಿ. ಸೊ ಕಮರ್ಷಿಯಲಿ ಸಕ್ಸಸ್ ಏನು ಅನ್ನೋದ್ರ ಮೇಲೆ ಇದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಳತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಆಸ್ ಎ ಚಾಲೆಂಜ್ ಆಗಿ ತಗೊಂಡು ನಾವು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸರ್ ಎಷ್ಟೇ ಬಜೆಟ್ ದೊಡ್ಡ ಸಿನಿಮಾನೇ ನಮ್ಮ ಕನ್ನಡದ ಬೇರೆ ಭಾಷೆ ಅವ್ರ ಮೊದಲ ಪ್ರಿಪರೇಷನ್ ಏನಿದೆ ಅವ್ರ ಸಿನಿಮಾಗೆ ಕೊಡ್ತಾರೆ. ನಮ್ಮ ಪ್ರೇಕ್ಷಕರಲ್ಲೂ ಬರ್ಬೇಕು, ನಮ್ಮ ಪ್ರೇಕ್ಷಕರಲ್ಲೂ ಅದೊಂದು ಬರ್ಬೇಕು. ಇದು ನಮ್ಮ ಸಿನಿಮಾ, ನಮ್ಮ ಭಾಷೆ ಸಿನಿಮಾ ಅನ್ನೋದು ಇದೆ, ನಮ್ಮಲ್ಲಿ ಇದೆ. ಆದ್ರೆ ಅದು ಇನ್ನು ಹೆಚ್ಚಾಗಬೇಕು ಅಂತ. ಬಿಕಾಸ್ ಮುಂಗಾರು ಮಳೆ ಬಂದ್ರೆ ನಾನು ಯಾರು ಅಲ್ಲ ಸರ್ ಅಲ್ವಾ. ನಾನೊಬ್ಬ ಟಿವಿ ಆಂಕರ್, ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದ, ಅವನು ಗೆಲ್ಸಿದ್ರಲ್ಲ. ಒಳ್ಳೆ ಸಿನಿಮಾ ಮಾಡ್ದ ಖಂಡಿತವಾಗ್ಲೂ ನಮ್ಮ ಪ್ರೇಕ್ಷಕರು ಕೈ ಹಿಡಿದು ಗೆಲ್ಸಿದ್ದಾರೆ. ಆ ನಿಟ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ನಾವು ಚಾಲೆಂಜಿಂಗ್ ಆಗಿ ತಗೋಬೇಕು. ಈ ಕಡೆ ನಾವು ಕಂಟೆಂಟ್ಗೂ ಒತ್ತು ಕೊಡ್ಬೇಕು, ಬಜೆಟಿಂಗೂ ಒತ್ತು ಕೊಡ್ಬೇಕು, ಪ್ರತಿ ತರದಲ್ಲೂ ನೋಡಿ ನಾವು ಸಿನಿಮಾ ಮಾಡ್ಬೇಕಾಗುತ್ತೆ ಸರ್. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಯಾರು ಬೆಗ್ಗೆ ಗಂಟೆ ಕಟ್ಟೋರು ಯಾರು ಅಂತ ಬಂದಾಗ ಎಲ್ಲ ದೊಡ್ಡ ದೊಡ್ಡವ್ರು ಸೇರ್ಕೊಂಡು ಮಾತಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅಂಡ್ ಎಕ್ಸ್ಪೆಷಲಿ ಈ ವಿಷಯದಲ್ಲಿ ನೀವೇನು ಪ್ರಶ್ನೆ ಬಂತು, ಈ ವಿಷಯದಲ್ಲಿ ಮೀಡಿಯಾದವರು ಕೂಡ ಸಾಕಷ್ಟು ಬೆಂಬಲ ಸುತ್ತಿದ್ದೀರಾ. ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕಿನ್ನ ಎಲ್ಲ ಸೇರ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಮಾಡ್ಬೇಕಾಗುತ್ತೆ. ನಾವು ನಮ್ಮ ಸಿನಿಮಾ ಬಗ್ಗೆ ಹೇಗೆ ಒಂದು ಪ್ರಮೋಷನ್ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕನ್ನಡ ಸಿನಿಮಾಗಳಿಗೆ ತುಂಬಾ ಒಳ್ಳೇದು. ಮಾಡ್ತಿದ್ರ ಮಾಡ್ತಿಲ್ಲ ಅಂತ ಕನ್ನಡ ಸಿನಿಮಾಗಳಿಗೆ ಇನ್ನು ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ತಂಡದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ.